ಸ್ನೇಹಿತರೆ, ವೆಲ್ಕಮ್ ಟು ಮೀಡಿಯಾ ಮಾಸ್ಟರ್ಸ್ ಹೆಲ್ತ್. ಗೆಳೆಯರೆ, ಕಳೆದ ಕೆಲ ವಾರಗಳಿಂದಲೂ ನಾವು ನಿಮಗೆ ಪ್ರತಿ ವಾರ ಒಂದು ಮರ್ಮ ಚಿಕಿತ್ಸೆಯ ಬಗ್ಗೆ ತಿಳಿಸ್ತಾ ಬರ್ತಿದ್ದೀವಿ. ಭಾರತೀಯ ಪುರಾತನ ಚಿಕಿತ್ಸೆ ಬಗ್ಗೆ ಪ್ರತಿಯೊಬ್ಬರಿಗೂ ಗೊತ್ತಾಗಲಿ, ಅದರ ಉಪಯೋಗ ಎಲ್ಲರಿಗೂ ಆಗಲಿ ಅನ್ನೋದು ನಮ್ಮ ಉದ್ದೇಶ. ಕಳೆದ ವಾರ ನಿಮಗೆ ಸಯಾಟಿಕಾ ಸಮಸ್ಯೆ ಬಗ್ಗೆ ಹೇಳಿದ್ವಿ. ಬೆನ್ನುಮೂಳೆಯ ಕೆಳಭಾಗದ ಸಯಾಟಿಕ್ ನರದ ಸಮಸ್ಯೆಯಿಂದ ಉಂಟಾಗುವ ಈ ಸಯಾಟಿಕ್ ಹಲವಾರು ಕಾಯಿಲೆಗಳಿಗೆ ದಾರಿ ಮಾಡಿಕೊಡುತ್ತೆ ಅನ್ನೋದನ್ನು ನೀವು ತಿಳ್ಕೊಂಡಿದ್ರಿ. ಸೊಂಟ ಹಾಗೂ ಕಾಲುಗಳಲ್ಲಿ ಕಾಣಿಸಿಕೊಳ್ಳೋ ಅಪಾರ ನೋವಿನ ಈ ಸಯಾಟಿಕ್ದಿಂದ ಮುಕ್ತಿ ಪಡೆಯುವುದು ಹೇಗೆ, ಈ ನೋವಿನ ನಿವಾರಣೆಗೆ ನೀವೇ ಮಾಡಿಕೊಳ್ಳಬಹುದಾದ ಮರ್ಮ ಚಿಕಿತ್ಸೆ ಯಾವುದು ಅನ್ನೋದರ ಬಗ್ಗೆ ನಿಮಗೆ ಮಾಹಿತಿ ಕೊಡೋದಕ್ಕೆ ಇಲ್ಲಿ ಮೈಸೂರಿನ ಆಯುರ್ಮಾಟಮ್ ಕೇಂದ್ರದ ಮುಖ್ಯಸ್ಥ ಮರ್ಮ ಚಿಕಿತ್ಸಾ ತಜ್ಞ ಡಾಕ್ಟರ್ ಮನು ಮೆನನ್ ಅವರಿದ್ದಾರೆ. ಉಳಿದಿದ್ದನ್ನ ಅವರೇ ಹೇಳ್ತಾರೆ, ಕೇಳೋಣ ಬನ್ನಿ. ನಾನು ಡಾಕ್ಟರ್ ಮನು ಮೆನನ್, ಆಯುರ್ಮಠಮ್ ಮರ್ಮತಜ್ಞ ಮಾತಾಡ್ತಾ ಇರೋದು. ನಿಮ್ಮೆಲ್ಲರಿಗೂ ನನ್ನ ಹೃದಯ ತುಂಬಿದ ನಮಸ್ಕಾರಗಳು. ಇವತ್ತು ನಾನು ನಿಮಗೆ ಹೇಳಕ್ಕೆ ಹೋಗ್ತಿರೋ ವಿಷಯ ಏನಂತೇಳಿದ್ರೆ, ಬೆನ್ನು ನೋವು ಅಂದರೆ ಸಯಾಟಿಕಾ ಅಂತ ಏನು ಹೇಳ್ತೀವಿ ಅಂದರೆ, ಸಯಾಟಿಕದಲ್ಲಿ ಬರೋವಂಥ ನೋವುಗಳಿಗೆ ಮತ್ತು ಬೆನ್ನು ನೋವು ಅಂದರೆ ಲಂಬಾರ್ ರೀಜನಲ್ಲಿ, ನಮ್ಮ ಕೆಳಗಿರೋ ಲಂಬಾರ್ ರೀಜನಲ್ಲಿ ನೋವುಗಳೇನಿರುತ್ತೆ ಆ ನೋವುಗಳಿಗೆ ನೋಡೋಂಥ ಪರಿಹಾರದ ಒಂದು ಮರ್ಮ ಚಿಕಿತ್ಸೆನ ನಾವು ಹೇಳ್ತಾ ಇರೋದು. ಇದ್ರ ಜೊತೆಗೆ ಔಷಧಿನೂ ತೊಗೋಬೇಕು, ಮತ್ತು ಅದೇ ಟೈಮಲ್ಲಿ ತುಂಬ ಸಿವಿಯರ್ ಆಗಿದ್ದರೆ ಈ ಒಂದು ಚಿಕಿತ್ಸೆ ಮಾತ್ರ ಸಾಕಾಗಿ ಬರೋಲ್ಲ. ಆಮೇಲೆ ಸೇಮ್ ಟೈಮಲ್ಲೇ ನಿಮಗೆ ತುಂಬ ಸರ್ಜರಿ ಆಗಿದ್ದರೆ, ಸರ್ಜರಿ ಆಪ್ರೇಷನ್ಸ್ ಎಲ್ಲ ಆಗಿರೋರಿಗಾಗಿದ್ದರೆ ಇದೊಂದು ನಿಮಗೆ 60-70 ಭಾಗ ರಿಸಲ್ಟ್ ಕೊಡುತ್ತೆ. ಅದೇ ರೀತಿಯಲ್ಲಿ ನಿಮಗೆ ಸರ್ಜರಿ ಆಗದೆ ಲಂಬಾರಲ್ಲಿ ಮಾತ್ರ ಪ್ರಾಬ್ಲಮ್ ಇದೆ ಅಂತಂದರೆ, ಇದನ್ನು ದಿನ ಒಂದು ಸಲ ಇದನ್ನು ಸರಿಯಾಗಿ ಪ್ರಾಕ್ಟೀಸ್ ಮಾಡಿದ್ರೆ ನಿಮಗೆ ಪರಿಪೂರ್ಣ ಪ್ರಮಾಣದಲ್ಲಿ ಗುಣ ಕಾಣುತ್ತೆ. ಬಟ್ ಮಾಡುವಾಗ ಇದನ್ನು ಒಂದು ಸ್ವಲ್ಪ ಕೇರ್ಫುಲ್ಲಾಗಿ ಮಾಡಬೇಕಾಗುತ್ತೆ. ನಾನು ಅದರ ವಿಧಾನಕ್ಕೆ ನಿಮ್ಗೆ ತೋರಿಸ್ಕೊಡ್ತೀನಿ, ನೋಡಿಕೊಂಡು ದಿನ ಒಂದು ಸಲ ಇದನ್ನು ಮಾಡಿದ್ರೆ ನಿಮಗೆ ತುಂಬಷ್ಟು ಗುಣ ಕಾಣುತ್ತೆ. ಸೊ ಇದು ಹೇಗೆ ಮಾಡೋದು ಅಂತಂದರೆ, ನಿಮಗೆ ಲಂಬಾರ್ ರೀಜನ್ ಅಂತಂದರೆ ಈ ಭಾಗದಲ್ಲಿ ಇಲ್ಲಿ ಬರುವಂಥ ನೋವು ಮತ್ತು ಕಾಲಿಗೆ ಸೆಳೆತ ಈ ಥರದ್ದೆಲ್ಲ ಬಂದಾಗ ಈ ಒಂದು ಮರ್ಮ ಚಿಕಿತ್ಸೆನ ಮಾಡಿದ್ರೆ ಭಾಳಷ್ಟು ವ್ಯತ್ಯಾಸ ಕಾಣುವಂಥ ಒಂದು ಚಾನ್ಸಸ್ ಇರುತ್ತೆ. ಇದು ನಿಮಗೆ ಕೈ ಅಂತ ನೋಡಿ, ಕೈ ಭಾಗ ಇಲ್ಲಿ ಈ ಭಾಗದಲ್ಲಿ ಬರುವಂಥ ನಿಮಗೆ ಇಲ್ಲಿ ಒಂದು ಮೂಳೆ ಬರುತ್ತೆ. ನಿಮಗೆ ಈ ವಿಂಗ್ಸ್ ಅಂತ ಏನು ಹೇಳ್ತೀವಿ, ಈ ಮೂಳೆ ಇದರಿಂದ ಕೆಳಗೆ ಇಲ್ಲಿ ಮೂರು ಬೆರಳು ಬರುತ್ತೆ ನೋಡಿ. ಈ ಪಾಯಿಂಟ್ ಏನಿದೆ, ಈ ಪಾಯಿಂಟಿಂದ ಕೆಳಗೆ ಕೈ ಕೆಳಗೆ, ಈ ಪಾಯಿಂಟ್ ಕೆಳಗೆ ಅಂದರೆ ತುಂಬ ಹೆವಿ ವೆಯ್ಟ್ ಇರೋರಿಗೆ ನಾವು ಇದನ್ನು ಮಾಡೋದಕ್ಕೆ ಇದ್ರ ಕಷ್ಟ ಆಗುತ್ತೆ. ಅಂದರೂ ಕೂಡ ಈ ಇಲ್ಲಿ ಏನು ಕಾಣ್ತಾ ಇದೆ ನಿಮಗೆ, ಈ ಪಾಯಿಂಟಿಗೆ ಕರೆಕ್ಟಾಗಿ ಈ ಸೈಡಲ್ಲೂ ಅದೇ ಪಾಯಿಂಟ್ ಬರುತ್ತೆ. ಈ ಪಾಯಿಂಟಿಗೆ ಕರೆಕ್ಟಾಗಿ ಕೈ ಹಾಕಿ ಹೀಗೆ ಎತ್ತಬೇಕು, ಒಂದು ಎರಡು ಮೂರು ಈ ಥರ ಎತ್ತೋದ್ರಿಂದ ನಿಮಗೆ ಎಲ್ಲ ರೀತಿಯ ಮರ್ಮಗಳಿಗಿರುವಂತಹ ಇಲ್ಲಾಂದರೆ ಬೆನ್ನು ನೋವಿಗಿರುವಂತಹ ಸರ್ಕ್ಯುಲೇಷನ್ ಇಂಪ್ರೂವ್ ಆಗಿ ನಿಮಗೆ ಚಾನಲೈಸ್ ಆಗುತ್ತೆ. ತುಂಬ ಹೆವಿ ವೆಯ್ಟ್ ಇರೋರು, ತುಂಬ ಹೆವಿ ವೆಯ್ಟ್ ಇರೋರಿಗೆ ನಾವು ಈ ಥರ ಮಾಡೋಕ್ಕಾಗಲ್ಲ, ಯಾಕಂದ್ರೆ ರೊಟ್ಟೆಯಲ್ಲಿ ಆ ಜಾಗನೂ ಸಿಕ್ಕಲ್ಲ. ಅವಾಗ ನೀವು ಏನು ಮಾಡಬೇಕು ಅಂದರೆ ಈ ಪೊಸಿಷನಲ್ಲಿ ಕೂತ್ಕೋಬೇಕು. ಈ ಪೊಸಿಷನಲ್ಲಿ ಕೂತು ನಿಮ್ಮ ಕೈನ ಆ ಪಕ್ಕ ಕೆಳಗೆ ಕರೆಕ್ಟಾಗಿ ಈಗ ಕೊಟ್ಟು ಈ ಎರಡು ಕಾಲಿಗೆ ಸಪೋರ್ಟ್ ಕೊಟ್ಟು ಹೀಗೆ ಎತ್ತಬೇಕು, ಒಂದು ಎರಡು ಮೂರು ಈ ಥರ ಮಾಡೋದ್ರಿಂದ ನಿಮಗೆ ಆ ಜಾಗಗಳಿಗೆ ಎಲ್ಲದಕ್ಕೂ ಸರ್ಕ್ಯುಲೇಷನ್ ಬಂದು ಡಿಸ್ಕ್ ಬಲ್ಜ್ ಆಗಿದ್ರೆ ಅದು ನಾರ್ಮಲ್ ಪೊಸಿಷನ್ ಹೋಗುವಂಥ ಒಂದು ಚಾನ್ಸಸ್ಸು ಈ ಒಂದು ಚಿಕಿತ್ಸೆಯಿಂದ ಆಗುತ್ತೆ. ಸೊ ಇದನ್ನು ನಿತ್ಯವಾಗಿ ಒಂದು 17-11 ಇಲ್ಲ 21 ಮಾಡಿದ್ರೆ ನಿಮಗೆ ಭಾಳಷ್ಟು ಸಮಸ್ಯೆಗೆ ಪರಿಹಾರ ಸಿಗುತ್ತೆ. ಅದನ್ನು ಕಂಡಿಲ್ಲ ಅಂದರೆ ನಮ್ಮಲ್ಲಿ ಮರ್ಮ ಉಳಿಚಲ್ ಮಾಡಿ ಈ ಥರ ಪ್ರಯೋಗಗಳನ್ನ ಮಾಡ್ತೀವಿ, ಅದು ಕಂಪ್ಲೀಟಾಗಿ ನಿಮಗೆ ಕ್ಯೂರ್ ಆಗುತ್ತೆ. ಸೊ ಇದು ತುಂಬ ಜಾಸ್ತಿ ಪ್ರಾಬ್ಲಮ್ ಇರೋರು ನಮ್ಮ ಆಯುರ್ಮಠಮಿಗೆ ಬರ್ಬೋದಂತೀವಿ, ಆ್ಯಂಡ್ ಅದಕ್ಕೆ ಬೇಕಾದ ಪರಿಹಾರಗಳನ್ನ ಕಂಡಿಡ್ಕೋದು. ಸಣ್ಣ ಪುಟ್ಟ ಸಮಸ್ಯೆಗಳಿದ್ರೆ ಇದನ್ನು ಪ್ರಾಕ್ಟೀಸ್ ಮಾಡಿದ್ರೆ ನಿಮಗೆ ಸರಿ ಹೋಗುತ್ತೆ. ಅದೇ ರೀತಿಯಲ್ಲಿ ನಿಮಗೆ ಈ ಪೇಯ್ನ ರಿಲೀಸ್ ಮಾಡೋದಕ್ಕೆ ಅಂದರೆ ಆ ಕಂಪ್ರೆಷನ್ ಏನಾಗಿರುತ್ತೆ ಅದನ್ನು ರಿಲೀವ್ ಮಾಡೋದಕ್ಕೆ ಇದು ಆದ ನಂತರ ಒಂದು ಕೂಡ ಮಾಡಬೇಕು. ಅದನ್ನು ನೀವು ಎರಡು ಕೈಗಳನ್ನ ಹೀಗೆ ಜೋಡಿಸಿ ಇಟ್ಕೋಬೇಕು,
ಈ ಕೈನ ಇದಕ್ಕೆ, ಈ ಕೈನ ಇದಕ್ಕೆ ಹೋಗ್ಬೇಕು. ಹೀಗೆ ಪೇಷಂಟ್ ಕೈಯಲ್ಲಿ ಇಟ್ಟಿಸಿ ನಮ್ಮ ಕೈಗಳನ್ನ ಒಳಗಿಂದ ಹಾಕಿ ಇದನ್ನ ಇಟ್ಕೋಬೇಕು. ಇಟ್ಕೊಂಡು ಎಡಗಾಲನ್ನ ಕಾಲ್ ಮೇಲಿಟ್ಟು, ನಾಲ್ಕು ಕಾಲನ್ನ ಮೇಲಿಟ್ಟು ಎತ್ತಿ ತಿರುಗಿಸ್ಬೇಕು. ಇಲ್ಲೊಂದು ಸಲ ಎತ್ತಿ ಹೀಗೆ ಫ್ರೀ ಮಾಡಬೇಕು. ಮತ್ತೆ ಬಲಗಾಲ ಇಟ್ಟು ಎತ್ತಿ ಫ್ರೀ ಮಾಡಿ ರಿಲ್ಯಾಕ್ಸ್ ಮಾಡಬೇಕು. ಈ ಥರ ಮಾಡೋದ್ರಿಂದ ನಿಮ್ಮ ಸ್ಪೈನಲ್ಲಿರೋ ಕಂಪ್ರೆಷನ್ಸ್ಗೆ ಒಂದು ರಿಲೀಫ್ ಸಿಗುತ್ತೆ. ತುಂಬ ಕೇರ್ಫುಲ್ಲಾಗಿ ಮಾಡಬೇಕು. ಆ ಥರ ಬಿದ್ದು ಗೊತ್ತಿಲ್ಲದೆ ಒಂದು ಪ್ರಯತ್ನ ಮಾಡೋಕೆ ಹೋಗ್ಬಿಡಿ. ಹುಷಾರಾಗಿ ಮಾಡಿ, ಮಾಡುವಾಗ ನಿಮ್ಗೆ ಭಾಳಷ್ಟು ರಿಲೀಫ್ ಸಿಗುತ್ತೆ. ಸೊ ಇದನ್ನು ಮಾಡಿ ಬೆನ್ನವರವ್ರಿಗೆಲ್ಲ ಒಂದು ಸಮಾಧಾನ ತರಿಸ್ಕೊಳ್ಳಿ ಅಂತ ಹೇಳ್ತಾ ನನ್ನ ಇವತ್ತಿನ ಮಾತುಗಳನ್ನ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು. ಗೆಳೆಯರೇ, ಈ ಬಗ್ಗೆ ಹೆಚ್ಚಿನ ಮಾಹಿತಿಗಾಗಿ ಆಯುರ್ಮಾಟಮ್ ಕೇಂದ್ರವನ್ನು ಅಥವಾ ಡಾಕ್ಟರ್ ಮನು ಮೆನನ್ ಅವರನ್ನು ನೀವು ಸಂಪರ್ಕಿಸಬಹುದು. ಸ್ನೇಹಿತರೆ, ಇಂಥ ಮತ್ತಷ್ಟು ಆರೋಗ್ಯ ಸಂಬಂಧಿ ಮಾಹಿತಿಗಾಗಿ ನಮ್ಮ M2 Health ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಹೊಸ ವಿಡಿಯೋಗಳ ನೋಟಿಫಿಕೇಷನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ, ಬೇರೆಯವರಿಗೂ ಅನುಕೂಲ ಆಗಲಿ ಅನ್ನೋ ಒಳ್ಳೆ ಮನಸ್ಸಿನಿಂದ ಈ ವಿಡಿಯೋವನ್ನು ನಿಮ್ಮ ಸ್ನೇಹಿತರ ಜೊತೆಗೂ ಶೇರ್ ಮಾಡೋದಕ್ಕೆ ಮರಿಬೇಡಿ.